अरे वाह नन वास आरोह्यक ढेरिंगे सिंह गुहे हे शाक आयता नीन किडनैपे नान अली ओड हे मत इंदे नीन तपके कूड़ा ऐन गा नहीं ननो अद्क नान उत्तर कोटे चुक्ता कल्तु अदक्के उत्तर कोडक बंदिदीनि हागे यारगोस्कर इवरेल्ल आग्लिंद कायतिदारो अवरु ई नन्न फैट् नल्लि नन्न साथ् कोड्तारे सो मैटर ऐन तम वस्तुन वापस कोड़क बंदिदारे एन वस्तु सर नान आरोहियल्ला तारा अन्नोदु विराट गेनादरु गोत्तागोयता हेळि विराट सर नम वीक्षकरु कुतूहलदल्लिद्दारे यार बग्गे हेळ्तिद्दीरा नीवु नान हेळोदक्के होरटिरोदु रायचंद मेंशन बग्गे कळेद केलवु तिंगळिंद नानु इल्लिरलिल्ल अदक्के मिस्टर दीपराज सिंग मत और पत्नी आरोही राज सिंग मनेलिर्तिद्रु आद्रे नान वापस बंदिदिनि आद्रिंदा ई मैंशन मेले मत्ते ई पूर्ति आस्ती मेले केवल नन्ना मत्ते नन्न तंगी तारा हक्किदे केवल हागू केवल नम हक्किदे बेरे यारदू हक्किल्ल ನನ್ನ ಉದ್ದೇಶ ಏನಂದ್ರೆ ನಾನು ಇಲ್ಲೇ ಇರ್ತೀನಿ ನನ್ನ ಮನೆಯಲ್ಲಿ ನನ್ನ ಗರ್ಲ್ ಫ್ರೆಂಡ್ ಅಂಜಲಿ ಶರ್ಮಾ ಜೊತೆ ನಾನು ಬಯಸೋದೇನಂದ್ರೆ ನಾವಿಬ್ಬರು ಶಾಶ್ವತವಾಗಿ ಒಂದಾಗಬೇಕು ಮದುವೆ ಆಗೋಣವಾ ನಾನು ರೆಡಿ ಇದೀನಿ ಆದ್ರೆ ವಿರಾಟ್ ನಂದೊಂದು ಶರತ್ ಇದೆ ಏನು ಶರತ್ತು ಈ ಶರತ್ತು ನನಗೋಸ್ಕರ ಅಲ್ಲ ವಿರಾಟ್ ನಮ್ಮ ಮಗುಗೋಸ್ಕರ ನನ್ನ ಆಸೆ ಏನಂದ್ರೆ ನಮ್ಮ ಮಗು ಯಾವಾಗ ಈ ಪ್ರಪಂಚಕ್ಕೆ ಕಾಲಿಡುತ್ತೋ ಅದರದೇ ಮನೆಯಲ್ಲಿ ಇರಬೇಕು ತಂದೆ ಮನೆಯಲ್ಲಿ ಅಂದ್ರೆ ನಿನ್ನ ಮನೆ ರಾಯಚಂದ್ ಹೌಸ್ ವಿರಾಟ್ ಅದು ನಿನ್ನ ಮನೆ ಆದ್ರೆ ಕೆಲವರು ಅದನ್ನ ತಮ್ಮ ಮನೆ ಮಾಡ್ಕೊಂಡಿದ್ದಾರೆ ನನ್ನ ಆಸೆ ನಮ್ಮ ಮಗು ಆ ಮನೆಯಲ್ಲೇ ಹುಟ್ಟಬೇಕು ಇನ್ ಯಾರದೋ ಮನೆಯಲ್ಲ ಇದೇನಾದರೂ ವಿರಾಟ್ ಮತ್ತೆ ಈ ಮುದುಕಿ ಸೇರ್ಕೊಂಡು ಆಡ್ತಾರೋ ಸಂಚಲ್ಲ ತಾನೇ
ಈ ಮುದುಕಿ ಗೊತ್ತು ನಾನು ನಿಜವಾಗ್ಲೂ ತಾರ ಅಂತ. ಅದಷ್ಟೇ ಅಲ್ಲ, ನಾನು ಪ್ರಪಂಚದೆದುರು ತಾರ ತರ ಆಚೆ ಬರೋದಕ್ಕಾಗಲ್ಲ ಅಂತ. ಮತ್ತೆ ಈ ಕಾರಣಕ್ಕೇನೆ ವಿರಾಟ್ ಏನಾದರೂ ಆಟ ಆಡ್ತಿದ್ದಾನ ಅಥವಾ ನಿಜವಾಗ್ಲೂ ಅವನು ನನ್ನನ್ನು ಆರೋಹಿ ಅಂತಾನೆ ಅನ್ಕೊಂಡಿದ್ದಾನ? ಏನಾಗ್ತಿದೆ ತಿಳ್ಕೊಳ್ಳೇಬೇಕು. ಇದರಲ್ಲಿ ನಿನ್ನ ಕೈವಾಡ ಏನಾದರೂ ಇದೆಯಾ? ದೇವ್ರ ಮೇಲಾಡೆ, ನನಗೇನು ಗೊತ್ತಿಲ್ಲ. ನನಗೆ ಚೆನ್ನಾಗಿ ಗೊತ್ತು ನೀನು ಸುಳ್ಳು ಹೇಳ್ತಿದ್ಯಾ ಅಂತ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ನಿನ್ನನ್ನು. ಏನು ನೋಡಿದೆ ನೀನು? ಇವಳು ಮತ್ತೆ ವಿರಾಟ್ ಒಟ್ಟಿಗೆ ಮಾತಾಡಿದ್ರು ಅನ್ನೋದನ್ನು ಯಾವುದೇ ಕಾರಣಕ್ಕೂ ನಾನು ಹೇಳಬಾರ್ದು. ಒಂದು ವೇಳೆ ಹಾಗೇನಾದರೂ ಹೇಳಿದ್ರೆ ಇವಳು ನಡೆನೇ ಬದಲಾಯಿಸ್ಬಿಡ್ತಾಳೆ. ಏನು ನೋಡಿದೆ ಹೇಳು, ಹೇಳು. ನೀನು ಏನೇ ಯೋಚಿಸಿದ್ರು ಅದು ತಪ್ಪಾಗುತ್ತೆ. ನಾನು ನಿನ್ನ ವಿರುದ್ಧ ಯಾಕೆ ಕೆಲಸ ಮಾಡಲಿ? ಮತ್ತೆ ನಿನ್ನನ್ನು ಮನೆಯಿಂದ ಆಚೆ ಹಾಕಿದ್ರೆ ಆಗ ನಾನು ನಿನ್ನ ಜೊತೆ ಹೋಗ್ಬೇಕಾಗತ್ತೆ. ಎಷ್ಟೇ ಅಂದ್ರೂ ನಾನು ನಿನ್ನ ನಕಲಿ ಅಮ್ಮ ತಾನೇ. ಓ ನನ್ನ ನಕಲಿ ಅಮ್ಮ, ನೀನು ಈ ಮನೇಲಿ ಇರಬೇಕು ಅಂದರೆ ನಾನು ಏನು ಹೇಳ್ತೀನೋ ಅದನ್ನಷ್ಟನ್ನು ಮಾತ್ರ ಮಾಡಬೇಕು. ಅದು ಕೂಡ ಯಾವುದೇ ಪ್ರಶ್ನೆಗಳನ್ನ ಕೇಳದೆ. ತಿಳೀತಾ? ಮತ್ತೆ ಇದಾಗಿತ್ತು ಮೊದಲನೇ ಸುದ್ದಿ. ಆದರೆ ಇದ್ರ ಹೊರತಾಗಿ ಇನ್ನೊಂದು ಸುದ್ದಿ ಕೂಡ ಇದೆ, ತುಂಬಾನೇ ದೊಡ್ಡ ಸುದ್ದಿ. ಅಂಜು, ಆ ಸುದ್ದಿ ಹೇಳ. ಇನ್ನೊಂದು ಸುದ್ದಿ ಏನು ಸರ್? ವೆಲ್, ಇನ್ನೊಂದು ಸುದ್ದಿ ಏನಿದೆ ಅಂದರೆ ಅದು ಮೊದಲನೇ ಸುದ್ದಿಗಿಂತ ದೊಡ್ಡದು. ಇಟ್ಸ್ ಲೈಕ್ ಎ ಬ್ರೇಕಿಂಗ್ ನ್ಯೂಸ್. ಮತ್ತದೇನಂದರೆ, ನನ್ನ ಗರ್ಲ್ಫ್ರೆಂಡ್ ಅಂಜಲಿ ಶರ್ಮಾ ಆದಷ್ಟು ಬೇಗ ಅಂಜಲಿ ವಿರಾಟ್ ರಾಯ್ ಚಂದ್ ಆಗ್ತಿದ್ದಾಳೆ. ನಾವಿಬ್ಬರು ಸದ್ಯದಲ್ಲೇ ಮದುವೆ ಆಗ್ತಿದ್ದೀವಿ. ವಿ ಆರ್ ಗೆಟಿಂಗ್ ಮ್ಯಾರಿಡ್. ಇನ್ಫ್ಯಾಕ್ಟ್ ನಿಮ್ಮನ್ನೆಲ್ಲ ಈಗಲೇ ಇನ್ವೈಟ್ ಮಾಡ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ. ನೀವುಗಳೆಲ್ಲ ನಮ್ಮ ಮದುವೆ ಖಂಡಿತ ಬರಬೇಕು. ಡೇಟ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮ್ಮೆಲ್ಲರ ಮುಂದೆ ನನ್ನ ವುಡ್ ಬಿ ವೈಫ್ ಅಂಜಲಿಗೆ ಈ ರಿಂಗ್ ಹಾಕೋಕೆ ಬಯಸ್ತೀನಿ. May I? ಸಾಕ್ ಮಾಡಿ ಈ ನಿಮ್ ನಾನ್ಸೆನ್ಸ್ನ. ಈ ಕೆಲಸ ಯಾವತ್ತೂ ಆಗುವಂತಹದ್ದಲ್ಲ, ಗೊತ್ತಾಯ್ತಾ ನಿನ್ಗೆ? ಯಾಕೆ ಮಾಡ್ತಾ ಈ ಡ್ರಾಮನ? ಇದಕ್ಕಾಗೆ ತಾನೆ? ಯಾಕಂದ್ರೆ ನೀನು ಎಲ್ಲರ ಮುಂದೆ ಸತ್ಯ ಹೇಳೋಕ್ ಬಯಸ್ತೀಯ? ಸರಿ, ಹಾಗಾದ್ರೆ ನೀನ್ ಗೆದ್ದಿದ್ಯಾ ಮತ್ತೆ ನಾನ್ ಸೋತೋದೆ? ನೀನು ನನ್ನವಳು ಮತ್ತೆ ನನ್ನವಳಾಗೇ ಇರ್ತೀಯ. ಯಾಕಂದ್ರೆ ನಾನ್ ನಿನ್ನನ್ನ ಬೇರೆ ಯಾರ್ದೋ ಜೊತೆ ನೋಡೋದಕ್ ಬಯಸಲ್ಲ. ನಾನ್ ನಿಮ್ಮೆಲ್ಲರ ಎದುರುಗಡೆ ಹೇಳೋದಕ್ ಬಯಸ್ತೀನಿ, ಇವಳು ನನ್ನ ಹೆಂಡತಿ ಆರೋಹಿ. ಮತ್ತೆ ನನ್ನ ಹೊರತಾಗಿ ಇವಳು ಬೇರೆ ಯಾರ ಜೊತೆನೂ ಮದುವೆ ಆಗಬಾರ್ದು. ಮತ್ತೆ ನಾನು ಅದನ್ನ ಸಹಿಸಲ್ಲ.
ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ನೀನು ನನ್ನ ಹೊಳು ಮತ್ತೆ ಯಾವಾಗಲೂ ನನ್ನ ಹೊಳಗೆ ಇರಬೇಕು. ಐ ಲವ್ ಯು ಆರೋಹಿ.